ವಿದ್ಯಾರ್ಥಿಗಳೇ ಬೆಳಗಿನ ಶುಭೋದಯ. ನಾನು ಟಿ ಗಿರೀಶ್ ಕುಮಾರ್, ಕನ್ನಡ ಉಪನ್ಯಾಸಕ, ಎಸ್ ಎನ್ ಪಿ ಯು ಕಾಲೇಜ್, ವಸ್ತುರ್ಗ. ನಾವು ಈ ತರಗತಿಯಲ್ಲಿ ಜನಪದ ಸಾಹಿತ್ಯ ಬಗ್ಗೆ ತಿಳ್ಕೊಳ್ಳೋಣ. ಜನಪದ ಸಾಹಿತ್ಯ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಈಗ ಜನಪದ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡಿರ್ತೀರಾ. ಆದ್ರೆ ಹೆಚ್ಚು ವಿಚಾರ ನಿಮ್ಗೆ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಸರಳತೆಯಿಂದ ಸಂಕೀರ್ಣದ ಕಡೆಗೆ ಸಾಗುವಂಥದ್ದು ನಮ್ಮ ಒಂದು ಜೀವನದ ನಡೆ. ಸರಳತೆಯಿಂದ ನಾವು ಸಂಕೀರ್ಣದ ಕಡೆ ಹೋಗೋಣ. ದ್ವಿತೀಯ ಪಿ ಯು ಸಿ ಪಠ್ಯ ಭಾಗದಲ್ಲಿ ನಾವು ಈಗಾಗಲೇ ಕೆಲವೊಂದು ಭಾಗಗಳನ್ನ ವೆಕೇಶನ್ ಕ್ಲಾಸಲ್ಲಿ ಅಭ್ಯಾಸ ಮಾಡಿದ್ದೀವಿ. ಈ ತರಗತಿಯಲ್ಲಿ, ಈ ಆನ್ಲೈನ್ ಶಿಕ್ಷಣದಲ್ಲಿ ನಿಮಗೆ ಜನಪದ ಸಾಹಿತ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಅದು ಜನಪದ ಸಾಹಿತ್ಯ ಅನ್ನೋ ನಿಮ್ಗೆ ಗೊತ್ತು. ಜನಪದ ಸಾಹಿತ್ಯ, ಜಾನಪದ ಸಾಹಿತ್ಯ, ಫ್ಲೋ ಲಿಟ್ರೇಚರ್. ಜಾನಪದ ಅಂದ್ರೆ ಒಂದು ಚಕ್ರ ಇದ್ದಾರೆ. ಜಾನಪದ ಕೆಲವರು ತಪ್ಪಾಗಿ ಅರ್ಥೈಸ್ತಾರೆ. ಶಾಲೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಿದಾಗ ಈಗ ಜಾನಪದ ಗೀತೆ ಅಂತ ಹೇಳ್ತಾರೆ. ತಪ್ಪದು. ಯಾಕೆಂತಂದ್ರೆ ಜನಪದ ಗೀತೆ ಅದು. ಜನಪದ ಸಾಹಿತ್ಯದ ಪ್ರಕಾರ ತ್ರಿಪದಿ, ಜನಪದ ಸಾಹಿತ್ಯದ ಪ್ರಕಾರಗಳಲ್ಲಿ ಇದು ಒಂದು ಸಾಹಿತ್ಯಿಕ ಶೈಲಿ. ಈ ನಿಮಗೆ ಇಟ್ಟಿರುವಂತದ್ದು ಅಬ್ಬಾಲಿ ಅವರ ರಸಬಳ್ಳಿ. ಜಾನಪದ ಅಂದ್ರೆ ಒಂದು ಚಕ್ರ ಅಂತ. ಜಾನಪದ ಅದರಲ್ಲಿ ಒಂದು ಕುಟಿ ಜನಪದ ಸಾಹಿತ್ಯ, ಒಂದು ಕುಟಿ ಜನಪದ ಸಾಹಿತ್ಯ. ಜನಪದ ಸಾಹಿತ್ಯದ ಪ್ರಕಾರಗಳು ಗಾದೆ, ಒಗಟು, ಜನಪದ ಗೀತೆ ಮುಂತಾದ. ಒಡಪು, ಗಾದೆ, ಒಗಟು, ಜನಪದ ಗೀತೆ, ಜನಪದ ಗೀತೆಗಳು. ಇದು ಜನಪದ ಸಾಹಿತ್ಯದ ಪ್ರಕಾರಗಳು. ನಾವು ಜನಪದ ಗೀತೆ ಅನ್ನಬೇಕೆ ಹೊರತು ಜಾನಪದ ಗೀತೆ ಅನ್ನಬಾರ್ದು. ದ್ವಿತೀಯ ಪಿ ಯು ಸಿಗೆ ಒಂದು ತ್ರಿಪದಿಗಳನ್ನು ಇಟ್ಟಿದ್ದಾರೆ, ಅದು ಜನಪದ ಸಾಹಿತ್ಯದ ಒಂದು ಬಗ್ಗೆ. ಅದರಲ್ಲಿ ಹೆಂಗಸರ ಹಾಡು, ಗಂಡಸರ ಹಾಡು, ಮಕ್ಕಳ ಹಾಡು, ಹಲವಾರು ಹಾಡುಗಳನ್ನು ನಾವು ಕೇಳ್ಬೋದು. ಇದನ್ನು ಬರೆದಿರುವಂಥವರು ಜನಪದರು. ಜನಪದರು ಬಾಯಿಂದ ಬಾಯಿಗೆ ಹರಡಿರುವಂತಹ ಕಂಠಸ್ಥ ಸಾಹಿತ್ಯ ಅಂತ ಕರಿತೀವಿ ಇದನ್ನು. ಕಂಠಸ್ಥ ಸಾಹಿತ್ಯ ಅಂದರೆ ಗಂಟಲಿನಿಂದ ಗಂಟಲಿಗೆ ಅಂದ್ರೆ ಹರಿದು ಬಂದಿರುವಂಥದ್ದು, ಬಾಯಿಂದ ಬಾಯಿಗೆ ಹರಿದು ಬಂದಿರುವಂಥದ್ದು, ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದಿರುವಂತಹ ಸಾಹಿತ್ಯವನ್ನ ಕಂಠಸ್ಥ ಸಾಹಿತ್ಯ ಅಂತ ಕರಿತೀವಿ. ಇದನ್ನು ಕ್ರಿಯಾಮೂಲ ಸಾಹಿತ್ಯ ಅಂತಲೂ ನಾವು ಕರಿತೀವಿ. ಇದು ಜನರ ಅಂತರಾಳದಲ್ಲಿರ್ತದೆ, ಬಹಳ ಅವಿನಾಭಾವ ಸಂಬಂಧವನ್ನು ಹೊಂದಿರ್ತದೆ. ಇಂತಹ ಒಂದು ಸಾಹಿತ್ಯದ ಕಡೆ ಇವತ್ತು ನೋಡೋಣ. ತ್ರಿಪದಿಗಳನ್ನು ದ್ವಿತೀಯ ಪಿಯುಸಿಗೆ ನಿಮಗೆ ಎಲ್ಲರೂ ಇಟ್ಟಿದ್ದಾರೆ. ಈ ಪದ್ಯದ ಆಶಯ, ಜನಪದ ಸಾಹಿತ್ಯದ ಆಶಯ ಅಂದ್ರೆ ಇದು ತ್ರಿಪದಿ ಪದ್ಯ ಪ್ರಕಾರಕ್ಕೆ. ತ್ರಿಪದಿ ಅಂದ್ರೆ ಮೂರು, ಪದಿ ಅಂದ್ರೆ ಸಾಲು. ತ್ರಿಪದಿ ಅಂದ್ರೆ ಮೂರು ಸಾಲಿನ ಪದ್ಯ. ಷಟ್ಪದಿ ಅಂದ್ರೆ ಆರು ಸಾಲಿನ ಪದ್ಯ. ದ್ವಿಪದಿ ಅಂದ್ರೆ ಎರಡು ಸಾಲಿನ ಪದ್ಯ. ನಾಲ್ಕು ಸಾಲಿನ ಪದ್ಯಗಳಿಗೆ ಕಂದ ಅಂತ ಕರಿತೀವಿ. ಆರು ಸಾಲಿನ ಪದ್ಯಗಳಿಗೆ ಷಟ್ಪದಿ ಅಂತ ಕರಿತೀವಿ. ನೀವು ಹೊಸ ಹಳೆಗನ್ನಡ ಸಾಹಿತ್ಯದ ಪ್ರಕಾರಗಳಲ್ಲಿ ಇದನ್ನು ಅಧ್ಯಯನ ಮಾಡಿರ್ತೀರಿ ಹೆಚ್ಚಾಗಿ. ಇದ್ರ ಬಗ್ಗೆ ಹೆಚ್ಚು ಹೇಳುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಈ ತರಗತಿಯಲ್ಲಿ ಜನಪದ ಸಾಹಿತ್ಯದ ಪ್ರಕಾರಗಳಲ್ಲಿ ಒಂದಾಗಿರುವಂತಹ ಜನಪದ ಗೀತೆಗಳಲ್ಲಿ ಬಳಸಲ್ಪಡುವಂತಹ ತ್ರಿಪದಿಯ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಜನಪದ ಸಾಹಿತ್ಯದಲ್ಲಿ ತ್ರಿಪದಿಯು ಪದ್ಯ ಪ್ರಕಾರಕ್ಕೆ ಸಂಬಂಧಿಸಿದ್ದಾಗಿದೆ. ಇದು ಒಂದು ಪದ್ಯ ಪ್ರಕಾರ ತ್ರಿಪದಿ ಎನ್ನುವಂಥದ್ದು ಹಾಡುಗತ್ವವಾಗಿದೆ. ಜನಪದ ಗೀತೆ ಪ್ರಕಾರ ತುಂಬಾ ಜನಪ್ರಿಯವಾದದ್ದು. ತ್ರಿಪದಿ ಗೊತ್ತಿಲ್ಲದೆ ಇರುವಂತವರೇ ಇಲ್ಲ, ಪ್ರತಿಯೊಂದಕ್ಕೂ ತ್ರಿಪದಿಗಳನ್ನ ಹೆಚ್ಚಾಗಿ ಬಳಸ್ತಾರೆ. ತ್ರಿಪದಿಗಳಲ್ಲಿ ಬಡತನ, ಸಿರಿತನ, ಶ್ರೀಮಂತಿಕೆ, ಬಡತನ, ಇವುಗಳ ಬಗ್ಗೆ ಹಲವಾರು ಪದ್ಯಗಳಿದ್ದಾವೆ. ನೆರೆಹೊರೆಯ ಸಂಬಂಧದ ಬಗ್ಗೆ ಹಲವಾರು ಪದ್ಯಗಳಿದ್ದಾವೆ. ಬದುಕಿನ ಸಿಹಿ ಕಹಿ ಘಟನೆಗಳಿಗೆ ಹಲವಾರು ಪದ್ಯಗಳಿದ್ದಾವೆ. ಗಂಡ ಹೆಂಡತಿಯನ್ನು ಕುರಿತಾಗಿರುವಂಥ ಪದ್ಯಗಳಿದ್ದಾವೆ. ಸಮಾಜದಲ್ಲಿ ವ್ಯಕ್ತಿಯ ಒಳ್ಳೆಯ ಕೆಟ್ಟ ಜನರ ನಡವಳಿಕೆಗಳನ್ನು ಕುರಿತಾಗಿರುವಂಥ ತ್ರಿಪದಿಗಳಿದ್ದಾವೆ. ಇದೊಂದು ಜನಪದರು ಕಂಡ ತಾಯಿಯ ಬಗ್ಗೆ ಇದೆ, ಮಕ್ಕಳ ಬಗ್ಗೆ ಇದೆ, ಲೋಕದ ಬಗ್ಗೆ ಇದೆ. ಸಂಸ್ಕೃತಿಯನ್ನು ವಿತ್ತರಿಸುವಂತಹ ಹಾಡುಗಳಿದ್ದಾವೆ. ತವರಿನ ಬಗ್ಗೆ ಇಲ್ಲಿ ಅನೇಕ ತ್ರಿಪದಿಗಳನ್ನು ಕಾಣಬಹುದು. ಇದು ಸಾಂಸ್ಕೃತಿಕ ಪರಂಪರೆಯ ಮೌಲ್ಯಗಳಿಂದ ವಿದ್ಯಾರ್ಥಿಗಳೇ ನಿಮ್ಗೆ ಗೊತ್ತಿರಬಹುದು, ಸಾಂಸ್ಕೃತಿಕ ಮೌಲ್ಯಗಳನ್ನು ಒಳಗೊಂಡಿರುವಂಥದ್ದು ತ್ರಿಪದಿ. ನಿಮಗೆ ತ್ರಿಪದಿಗಳು ಎಷ್ಟು ಚೆನ್ನಾಗಿದ್ದಾವೆ, ಅವು ಅರ್ಥಗರ್ಭಿತವಾಗಿದ್ದಾವೆ. ತ್ರಿಪದಿಗಳು ಏನನ್ನು
ಸೂಚಿಸುತ್ತವೆ ಎಂಬತಕ್ಕಂಥದ್ದನ್ನು ಒಂದು ಪದ್ಯಗಳಲ್ಲಿ ನಾವು ತಿಳ್ಕೋಬಹುದು. ಹಿಂದಿನ ಕಾಲದಲ್ಲಿ ನಿಮ್ಗೆ ಗೊತ್ತಿದೆ, ಎಲ್ಲ ಬೀಸುವ ಕಲ್ಲಿನ ಮೂಲಕ ಹಿಟ್ಟನ್ನು ಬೀಸೋದು, ರಾಗಿ ಜೋಳವನ್ನ ಬೀಸೋದು. ಆ ಬೀಸುವಂತಹ ಸಂದರ್ಭದಲ್ಲಿ ಪಕ್ಕದ ಮನೆಯವರು ಕಲ್ಲು ಇಲ್ಲದೆ ಇರುವಂತವರು ಆ ಬೀಸುವ ಕಲ್ಲನ್ನು ಮನೆಯಿಂದ ತಂದು ಬೀಸ್ಕೊಳ್ಳೋದು. ಬೀಸ್ಕೊಳ್ಳುವಂತಹ ಸಂದರ್ಭದಲ್ಲಿ ವಾಪಸ್ ಕೊಟ್ಟಂತಹ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ವ್ಯಕ್ತಪಡಿಸೋದು. ಯಾವ ರೀತಿ ಅಂದ್ರೆ ಆ ಬೀಸುವ ಕಲ್ಲನ್ನು ಕೊಟ್ಟಂತಹ ತಾಯಿಗೆ ಮನಸ್ಸು ಸಂತೋಷವಾಗಲಿ ಖುಷಿಯಾಗಲಿ ಅನ್ನೋ ಕಾರಣಕ್ಕೆ ಒಂದು ತ್ರಿಪದಿ ಇದೆ, ಬಹಳಷ್ಟು ಚೆನ್ನಾಗಿದೆ. ಕಂದು ಕೊಟ್ಟಮ್ಮಗೆ ಎಲ್ಲಾ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಅಂದ್ರೆ ಇವತ್ತು ಆಧುನಿಕ ಕಾಲದಲ್ಲಿ ನೀವು ನೋಡಿದಿರಾ ಎಷ್ಟೋ ಜನ ಒಂದು ಬಾಟ್ಲಿ ರಕ್ತ ಕೊಟ್ಟರು ಬರೀ ಥ್ಯಾಂಕ್ಸ್ ಅಂತ, ಥ್ಯಾಂಕ್ ಯು ಅಂತ. ಅಂದ್ರೆ ಇಲ್ಲಿ ಅಷ್ಟೊಂದು ಮೌಲ್ಯಗಳಿಲ್ಲ, ಅಷ್ಟೊಂದು ಕೃತಜ್ಞತೆ ಇಲ್ಲ, ಒಂದು ಸೌಜನ್ಯ ಇಲ್ಲ, ಮೌಲ್ಯಗಳು ಕಣ್ಮರೆ ಆಗ್ತಿದೆ. ವೈಯಕ್ತಿಕ ಮೌಲ್ಯಗಳು, ಸಾಮುದಾಯಿಕ ಮೌಲ್ಯಗಳು, ಸಮಾಜದ ಮೌಲ್ಯಗಳು, ಇವೆಲ್ಲ ಮೌಲ್ಯಗಳು ಕಣ್ಮರೆ ಆಗ್ತಾ ಇದ್ದಾವೆ. ಆದ್ರೆ ಹಿಂದಿನ ಕಾಲದಲ್ಲಿ ಜನಪದರ ತ್ರಿಪದಿಗಳಲ್ಲಿ ನಾವು ನೋಡಬಹುದು ಮೌಲ್ಯಗಳು ಜೀವಂತವಾಗಿವೆ. ಯಾವ ಸಮಾಜದಲ್ಲಿ ಮೌಲ್ಯಗಳು ಜೀವಂತವಾಗಿರ್ತವೋ, ಮೌಲ್ಯಗಳು ಜೀವಂತವಾಗಿರುವ ಸಮಾಜ, ಸ್ವಸ್ಥ ಸಮಾಜ, ಆರೋಗ್ಯಕರ ಸಮಾಜ, ಅಂತಹ ಸಮಾಜ ಯಾವಪ್ಪ ಅಂದ್ರೆ ನಮ್ಮ ಜನಪದ ಸಮಾಜ. ನಮ್ಗೆ ನಿಜವಾಗ್ಲೂ ಹೆಮ್ಮೆ ಇದೆ ಜನಪದ ಸಮಾಜದ ಬಗ್ಗೆ, ಜನಪದ ಸಾಹಿತ್ಯದ ಬಗ್ಗೆ. ಜನಪದ ಸಾಹಿತ್ಯದ ಈ ತ್ರಿಪದಿಯಲ್ಲಿ ಈಗ ಹೇಳ್ತಾರೆ, ಕಲ್ಲು ಕೊಟ್ಟಮ್ಮಗೆ ಎಲ್ಲಾ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಮಲ್ಲಿಗೆ ಮುಂದೆ ಸೊಸೆ ಬರಲಿ. ಒಂದು ಬೀಸುವ ಕಲ್ಲು ಕೊಟ್ಟಂತ ತಾಯಿಗೆ ಮನಸ್ಸಿಗೆ ಸಂತೋಷವಾಗುತ್ತದೆ, ಖುಷಿ ಅನಿಸ್ತದೆ. ಇನ್ನೊಂದ್ಸಲ ಕೇಳಿದ್ರೆ ಕಲ್ಲು ಕೊಡೋಣ ಅನ್ಸುತ್ತೆ. ಅವಿನಾಭಾವ ಸಂಬಂಧ ಇಬ್ಬರ ಮಧ್ಯೆ ಮೂಡ್ತದೆ. ಇದೇ ಒಂದು ಸಾಹಿತ್ಯ ಮಾಡಬೇಕಾಗಿರುವಂತಹ ಕೆಲಸ ಅಂದ್ರೆ ಹೃದಯ ಹೃದಯಗಳ ಮಧ್ಯೆ ಒಂದು ಸೇತುವೆಯನ್ನ, ಸಂಬಂಧವನ್ನು ಕಲ್ಪಿಸಬೇಕು. ಅಂತ ಸಂಬಂಧವನ್ನು ಕಲ್ಪಿಸುವಂತಹ ಮೌಲ್ಯಗಳನ್ನು ಒಳಗೊಂಡಿರುವಂತಹ ತ್ರಿಪದಿಗಳು. ಈ ತರಗತಿಯಲ್ಲಿ ನಾವು ಸರಳವಾಗಿರ್ತಕ್ಕಂತಹ ತ್ರಿಪದಿಗಳನ್ನು ಅಧ್ಯಯನ ಮಾಡೋಣ. ಬಂಗಾರ ಬಳೆಯಿಟ್ಟು ಬೈಗಡ ಬಡವಲ್ಲ, ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಒಳ್ಳುವುದು ತಡವಲ್ಲ. ಬಹಳ ಸುಂದರವಾಗಿರ್ತಕ್ಕಂತಹ ಪದ್ಯ ಭಾಗ ಆಡಗೊಬ್ಬ ಇದು ತ್ರಿಪದಿ. ಬಂಗಾರ ಬಳೆಯಿಟ್ಟು ಬೈಗಾಡ ಬಡವಲ್ಲ, ಬಂಗಾರ ಬಂಗಾರ ಅಂದ್ರೆ ಹೇಮ ಸುವರ್ಣ ಗೊತ್ತಿದೆ. ಬಂಗಾರ ಅಂದ್ರೆ ಹೇಮ ಸುವರ್ಣ ಸಮಾನಾರ್ಥಕ ಪದಗಳು ಅಂತ ಹೇಳ್ತಾರೆ. ಸಮಾನವಾಗಿರ್ತಕ್ಕ ಅರ್ಥಗಳನ್ನು ಕೊಡುವಂತಹ ಪದಗಳಿಗೆ ಸಮಾನಾರ್ಥಕ ಪದಗಳು ಅಂತ ಕರೀತೇವೆ. ನಮ್ಮ ವ್ಯಾಕರಣದಲ್ಲಿ ಬರುವಂತದ್ದು ಈಗ ತ್ರಿಪದಿಯಲ್ಲಿ ಬರುವಂತಹ ವ್ಯಾಕರಣದ ಅಂಶಗಳನ್ನ ಗಮನಿಸ್ತಾ ಗಮನಿಸ್ತಾ ಪದ್ಯಗಳನ್ನ ತಿಳ್ಕೊಳ್ತಾ ತಿಳ್ಕೊಳ್ತಾ ಜತೆ ಜತೆಯಲ್ಲಿ ಸಾಕೋಣ. ನಾವು ಬಂಗಾರ ಅಂದ್ರೆ ಹೇಮ ಸುವರ್ಣ ಸಮಾನಾರ್ಥಕ ಪದ. ಬಂಗಾರ ಬಳೆಯಿಟ್ಟು ಬೈಗಾರ ಬಡವನ್ನ, ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಒಳ್ಳುವುದು ತಡವಲ್ಲ. ಬಡವರು ಬಂಗಾರಕ್ಕೆ ಆಸೆ ಪಡ್ತಾರೆ, ದುಡ್ಡಿಗೆ ಆಸೆ ಪಡ್ತಾರೆ, ಸೌಂದರ್ಯಕ್ಕೆ ಆಸೆ ಪಡ್ತಾರೆ. ಅಂದ್ರೆ ಅಂತಹ ಬಡವರನ್ನ ಶ್ರೀಮಂತರು ಏನ್ ಮಾಡ್ತಾರೆ, ಮದುವೆ ಆಗುವಂತಹ ಸಂದರ್ಭದಲ್ಲಿ ನಮಗೆ ಬಡವರ ಮನೆ ಹುಡುಗಿ ಬೇಕು, ಸಂಸ್ಕೃತಿ ಆಚಾರ ವಿಚಾರ ತಿಳ್ಕೊಂಡಂತ ಸಂಪ್ರದಾಯಸ್ಥರ ಹೆಣ್ಣು ಬೇಕು ಅಂತ ಬಡವರ ಮಕ್ಕಳನ್ನ ಮದುವೆ ಮಾಡ್ಕೊಳ್ತಾರೆ. ಅವರಿಗೆ ತಮ್ಮ ಅಂತಸ್ತಿಗೆ ತಕ್ಕನಾಗಿರಬೇಕು ಅಂತ ಬಂಗಾರಗಳನ್ನ, ರೇಷ್ಮೆ ಸೀರೆಗಳನ್ನ, ಎಲ್ಲ ಆಭರಣಗಳನ್ನ ಕೊಟ್ಟು ಅವರನ್ನ ಕೊಟ್ಟು ತಮ್ಮ ಅಂತಸ್ತಿಗೆ ತಕ್ಕಂತೆ ನಡೆಸಿಕೊಳ್ತಾರೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಅವಮಾನ ಮಾಡ್ತಾರೆ, ಅಪಚಾರ ಮಾಡ್ತಾರೆ, ಸೌಜನ್ಯವನ್ನು ಮೀರಿ ಮಾತಾಡ್ತಾರೆ. ಅಂಥವರನ್ನು ಕುರಿತಾಗಿರುವಂಥದ್ದು ಇದು ಪದ್ಯ ಭಾಗ. ಬಂಗಾರ ಬಳೆಯಿಟ್ಟು ಬೈಬ್ಯಾಣ ಬಡವರನ್ನ, ಆಕೆಗೆ ಆಕೆಗೆ ಆಸೆ ಪಟ್ಟಿದ್ದಾಳೆ, ಕೊಟ್ಟಿದ್ದೀರ ನಿಮ್ಮ ಅಂತಸ್ತಿಗೆ ತಕ್ಕಂತೆ, ಬಂಗಾರದ ಬಳೆ ಕೊಟ್ಟು ಬೈಬ್ಯಾಣ ಬಡವರನ್ನ, ಬಂಗಾರ ನಿನಗೆ ಸ್ಥಿರವಲ್ಲ. ಬಂಗಾರ ಶ್ರೀಮಂತಿಕೆ ಎನ್ನುವಂಥದ್ದಲ್ಲಿ ಬಂಗಾರ ಅಂದ್ರೆ ಶ್ರೀಮಂತಿಕೆ, ದೊಡ್ಡ ಅಂತಸ್ತು ಅನ್ನುವಂಥದ್ದು, ಅಧಿಕಾರ ಅನ್ನುವಂಥದ್ದು ಬರ್ತದೆ ಹೋಗ್ತದೆ. ಆದ್ರೆ ಬಂದಾಗ ದರ್ಪ ತೋರದೆ, ಅಹಂಕಾರ ತೋರದೆ, ಹೋದಂತಹ ಸಂದರ್ಭದಲ್ಲಿ ಮತ್ತೆ ನಡೆಯದೆ ಸಮಚಿತ್ತನಾಗಿ ಬದುಕಿದ್ರೆ ನಾವು ಅದಕ್ಕೆ ಬೆಲೆ ಇರ್ತದೆ. ಬಂಗಾರ ಬಳೆಯಿಟ್ಟು ಬೈದಾಣ ಬಡವನ್ನ, ಬಂಗಾರ ನಿನಗೆ ಸ್ಥಿರವಲ್ಲ. ಬಂಗಾರ ಅನ್ನುವಂಥದ್ದು ಎಷ್ಟು ಕಾಲ ಹಾಕೊಳಕ್ ಸಾಧ್ಯ,
ಎಷ್ಟು ಕಾಲ ಹಾಕೊಳಕ್ ಸಾಧ್ಯ, ಅದು ಎಷ್ಟು ಕಾಲ ಇರುತ್ತದೆ? ಮಧ್ಯ ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಒಳ್ಳೆಯದು ತರವಲ್ಲ. ಈ ಶ್ರೀಮಂತಿಕೆ ಎನ್ನುವಂಥದ್ದು ಆ ಮದ್ದು ಬಿಸಿಲಿದ್ದ ಹಾಗೆ, ಬಿಸಿಲಿರ್ತದೆ, ಮೋಡ ಆಗ್ತದೆ, ಮಳೆ ಬರ್ತದೆ, ಶೀತ ಆಗ್ತದೆ, ಹೀಗೆ ಬದಲಾವಣೆ ಆಗ್ತಿರ್ತದೆ. ಅವಮಾನ ಹವಾಮಾನ ಬದಲಾಗ್ತಾ ಇರ್ತದೆ, ಕ್ಷಣ ಕ್ಷಣಕ್ಕೂ ಹವಾಮಾನ ಬದಲಾಗ್ತಾ ಇರ್ತದೆ. ಈ ಹವಾಮಾನ ಬದಲಾವಣೆಯ ತರ ಶ್ರೀಮಂತಿಕೆ ಬಡತನ ಅನ್ನುವಂಥದ್ದು, ಬಡವನ್ನ ಬೈಬೇಡ ಅನ್ನುವಂಥದ್ದು ಬಹಳ ಸರಳವಾಗಿದೆ. ನೀವು ಕನ್ನಡ ಚಲನಚಿತ್ರಗೀತೆಗಳಲ್ಲಿ ಕೇಳಿರ್ಬೋದು, ಹಂಸಲೇಖ ಅವರು ಒಂದು ಹಾಡಿದೆ, ಬಂಗಾರ ಕ್ಷಣಿಕ ಶೃಂಗಾರ ಕೃತಕ ಬಾಡಂಬಿ ಬಳಿವಾರದೇ, ಎಷ್ಟು ಚೆನ್ನಾಗಿದೆ ಅದು. ಚಲನಚಿತ್ರದಾಗಿರಲಿ, ನಾಟಕದ್ದಾಗಿರಲಿ, ಯಾವುದೇ ಆಗಿರಲಿ, ಚೆನ್ನಾಗಿರೋದು ಎಲ್ಲೇ ಇದ್ರೂ ಅದನ್ನು ನಾನು ತಂದುಕೊಡೋಣ, ಅರ್ಥ ಮಾಡ್ಕೊಳ್ಳೋಣ, ಜೀವನಕ್ಕೆ ಅಳವಡಿಸ್ಕೊಳ್ಳೋಣ. ಬಂಗಾರ ಕ್ಷಣಿಕ ಶೃಂಗಾರ ಕೃತಕ ಬಾಳಲ್ಲಿ ಬಡಿವಾರ ಬೇಕೆ, ಬಾಳಲ್ಲಿ ಬಡಿವಾರ ಬೇಡ, ಬಹಳಷ್ಟು ಕ್ಷಣಿಕ ಬಂಗಾರ ಕೃತಕ ಶೃಂಗಾರ ಬಗ್ಗೆ ಹೆಚ್ಚಿನ ವ್ಯಾಮೋಹ ಬೇಡ ಅನ್ನುವಂಥದ್ದನ್ನು ಈ ಪದ್ಯದಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಎರಡನೇ ಪದ್ಯವನ್ನು ನಾವೀಗ ಅಭ್ಯಾಸ ಮಾಡೋಣ. ಬಡತನ ಬಂದಾಗ ಬಡಿಬೇಡ ಬಾಲರು, ಬಡತನ ಬಂದಂತಹ ಸಂದರ್ಭದಲ್ಲಿ ಮಕ್ಕಳು ಬಾಲರು ಅಂದ್ರೆ ಮಕ್ಕಳು ಬಾಲರು ಅಂದ್ರೆ ಬಾಲರು ಅಂದ್ರೆ ಮಕ್ಕಳು ಅಂತ. ಬಡತನ ಬಂದಂತಹ ಸಂದರ್ಭದಲ್ಲಿ ಮಕ್ಕಳು ನಡಿಬೇಡ, ಅವರೇನ್ ಮಾಡ್ತಾರೆ, ಮಕ್ಕಳೇನ್ ಮಾಡ್ತಾರೆ, ಬಡತನ ಬಂದಾರ ಬಡಿಬೇಡ ಬಾಲರನ್ನ ಆಡಾಡಿ ಬಂದು ತೊಡಿಮೇಲ, ಆಡಾಡಿ ಬಂದು ತೊಡಿಮೇಲ ಆಡಿದರೆ ಬಡತನವನ್ನ ಬಯಲ. ಯಾವುದೇ ಒಂದು ಸಂದರ್ಭ ನಮ್ಮ ಜೀವನ ಅಂದ್ರೆ ಒಂದೇ ತರ ಇರೋದೇ, ಅದು ಒಂದೇ ಬೇಗದಲ್ಲಿ ಹೋಗೋದಿಲ್ಲ, ಅದರಲ್ಲಿ ಬದಲಾವಣೆ ಇರ್ತದೆ, ಬದಲಾವಣೆ ಇರ್ತದೆ. ಆ ಬದಲಾವಣೆ ಜೀವನದಲ್ಲಿ ಅವಶ್ಯಕ. ಬಡತನ ಬಂದು ಸಿರಿತನ ಬರ್ಬೋದು, ಬಡತನ ಬರ್ಬೋದು, ಅದು ಎಲ್ಲರ ಜೀವನದಲ್ಲೂ ಇರ್ತದೆ. ಬಡವ ಶ್ರೀಮಂತರಾಗ್ತಾನೆ, ಶ್ರೀಮಂತ ಬಡವ ಆಗ್ತಾನೆ. ಬಡತನ ಬಂದಾರ ಬಡಿಬೇಡ ಬಾಲರು, ಬಡತನ ಬಂದಾರ ಬಡಿಬೇಡ ಬಾಲರನ್ನ ಬಡತನ ಅಂತ ಸಿಟ್ಟನ್ನ ಇನ್ಯಾರನ್ನ ತೋರಿಸೋದು. ನಮಗೆ ಸೈಕಾಲಜಿಯಲ್ಲಿ ಒಂದು ಮಾತು ಬರ್ತದೆ, ಮನಃಶಾಸ್ತ್ರ, ಮನಃಶಾಸ್ತ್ರದಲ್ಲಿ ಒಂದು ಮಾತು ಇರ್ತದೆ, ಏನಪ್ಪ ಅಂತಂದ್ರೆ ಬಲಿಪಶು ವಾಗಿಸು, ಬಲಿಪಶು ವಾಗುವಿಕೆ, ಬಲಿಪಶು ವಾಗಿಸುವಿಕೆ. ನಾವು ಒಂದ್ಸಲ ಬಲಿಪಶು ಆಗ್ತೀವಿ, ಒಂದೊಂದ್ಸಲ ಬೇರೆಯವ್ರನ್ನ ಬಲಿಪಶುವನ್ನಾಗಿ ಮಾಡ್ತೀವಿ. ಇಲ್ಲಿ ಮಕ್ಕಳನ್ನ ಬಲಿಪಶುವನ್ನಾಗಿ ಮಾಡ್ತಾ ಇದ್ವಿ. ಮನಃಶಾಸ್ತ್ರದಲ್ಲಿ ಈ ರಕ್ಷಣಾ ತಂತ್ರಗಳು ಅಂತ ಬರುವಂತಹ ಅಧ್ಯಯನದಲ್ಲಿ ಇದು ಬರ್ತದೆ. ಬಲಿಪಶು ವಾಗಿಸುವಿ, ಬೇರೆಯವ್ರನ್ನ ಬಲಿಪಶು ಮಾಡ್ತೀವಿ, ನಮ್ಮ ಕಷ್ಟಕ್ಕೆ ನಮ್ಮ ತಪ್ಪಿಗೆ ಇನ್ನೊಬ್ಬರನ್ನ ಬಲಿಪಶು ಮಾಡ್ತೀವಿ, ಇದು ಒಳ್ಳೆಯದಲ್ಲ. ಬಡತನ ಬಂದಾರ ಬಡಿಬೇಡ ಬಾಲರನ್ನ ಆಡಾಡಿ ಬಂದು ಕಡಿಮೆಯನ್ನ ಆಡಾಡಿ ಬಂದು ಕಡಿಮೆಯನ್ನ ಆಡಿದರೆ ಬಡತನವನ್ನ ಬಯಲಾಗಿ. ಚಿಕ್ಕ ಮಕ್ಕಳು ಆಡ್ತಾ ಕುಂಕಂತ ಬಂದು ನಮ್ಮ ಕಡಿಮೆ ಸುತ್ತಕೊಂಡ್ರೆ ನಮ್ಮ ನೋವೆಲ್ಲ ಮರೆ ಆಗ್ತದೆ, ನೋವೆಲ್ಲ ಮರೆ. ಒಬ್ಬ ಕೂಲಿ ಮಾಡುವಂತಿರ್ಬೋದು, ಒಂದು ಆಫೀಸ್ನಲ್ಲಿ ದುಡಿಯುವಂತಿರ್ಬೋದು, ಒಬ್ಬ ಫ್ಯಾಕ್ಟ್ರಿಯಲ್ಲಿ ದುಡಿಯಲಿರ್ಬೋದು, ಎಷ್ಟು ಕಷ್ಟಪಟ್ಟು ಬೆವಸೂಸಿ ದುಡ್ಡು ಬಂದಿರ್ತಾರೆ. ಆಗ ಮನೆಗೆ ಬಂದು ಹೆಂಡತಿ ಮಕ್ಕಳ ಜೊತೆ ಮಾತಾಡ್ತಾ ಮಕ್ಕಳ ಜೊತೆ ಸಮಯ ಕಳೆದ್ರೆ ಆ ನೋವೆಲ್ಲ ನಲಿವಾಗ್ತದೆ. ಆ ನೋವನ್ನ ನಲಿವನ್ನಾಗಿ ಉಂಟು ಮಾಡುವಂತ ಶಕ್ತಿ ಮಕ್ಕಳಿಗೆ. ಮಕ್ಕಳು ದೇವರ ಸಮಾನ, ಮಕ್ಕಳು ಮಕ್ಕಳ ಮುಖವನ್ನು ನೋಡಿದ್ರೆ ನಮಗೆ ಎಲ್ಲ ಖುಷಿ ಆಗ್ತದೆ, ಎಲ್ಲ ನೋವು ದೂರ ಆಗ್ತದೆ, ಬಡತನ ಬಯಲಾಗ್ತದೆ. ಹಾಗಾಗಿ ಮಕ್ಕಳನ್ನು ಮಡಿಬೇಡಿ, ಬಡತನವಲ್ಲೇ ಸಿರಿತನವಲ್ಲೇ ಇದ್ಯಾವುದನ್ನು ಅವನು ಕಾರಣ ಅಲ್ಲ, ಮಕ್ಕಳು ಕಾರಣ ಅಲ್ಲ, ನಾವೇ ಕಾರಣ. ನಮ್ಮ ಶ್ರೇಯೋಭಿವೃದ್ಧಿಗೂ ನಾವೇ ಕಾರಣ, ನಮ್ಮ ಪತನಕ್ಕೂ ನಾವೇ ಕಾರಣ. ಹಾಗಾಗಿ ನಾವು ಶ್ರಮ ವಹಿಸಿ ದುಡಿದು ಜೀವನದಲ್ಲಿ ಮುಂದೆ ಬರಬೇಕು. ಯಾವುದೇ ಘಟನೆಗಳಿಗೆ, ಯಾವುದೇ ವಿಚಾರಗಳಿಗೆ ಮಕ್ಕಳನ್ನು ಬಲಿಪಶು ಮಾಡಬಾರದು ಅಂತ ಈ ಪದ್ಯ ಹೇಳಿದೆ. ತುಂಬ ಚೆನ್ನಾಗಿದೆ, ಇದನ್ನು ನಾವೆಲ್ಲರೂ ಅಳವಡಿಸಿಕೊಳ್ಬೇಕಾಗ್ತದೆ ಜೀವನದಲ್ಲಿ. ಮುಂದೆ ಪದ್ಯ ನೋಡೋಣ. ಉತ್ತಮರ ಗೆಳತನ ಪುತ್ತಾಳಿ ಬಂಗಾರ, ಉತ್ತಮರ ಗೆಳತನ ಪುತ್ತಾಳಿ ಬಂಗಾರ, ಮತ್ತಾಯಿನ ಗೆಳತನ ಮಾಡಿದರ, ಮತ್ತಾಯಿನ ಗೆಳತನ ಮಾಡಿದರ, ಮತ್ತಾಯಿನ ಗೆಳತನ ಮಾಡಿದರ, ಇತ್ತಾಳೆಗಿಂತ ಬಲುಹೀನು. ನಾವು ಜೀವನದಲ್ಲಿ ಬಾಲ್ಯದಿಂದ ಯೌವನದವರೆಗೂ ನಮ್ಮ ಜೊತೆ ಇರುವಂತಹ ಸ್ನೇಹಿತರು, ಸ್ನೇಹಿತರು ಒಂದು ಶಕ್ತಿ. ತಂದೆ ತಾಯಿಗಳಿಂದ ಕಲಿದೇ ಇರುವಂತಹ ವಿಚಾರಗಳನ್ನ, ಹೇಳಿಕೊಡದೇ ಇರುವಂತಹ ವಿಚಾರಗಳನ್ನು ಸ್ನೇಹಿತರು ತಿಳಿಸ್ತಾರೆ. ಎಲ್ಲದಕ್ಕೂ ಹುಮ್ಮಸ್ಸು ಉತ್ಸಾಹವನ್ನು ತುಂಬುವಂತಹ ಸ್ನೇಹಿತರು, ಹೆಂಡತಿ ಅನ್ನುವಂಥವರು ಒಂದು ಅಂಕದಲ್ಲಿ ಬರ್ತಾರೆ.
ಮದುವೆಯಾದ ನಂತರ ಬರುವಂಥವರು. ತಂದೆ ತಾಯಿಗಳು ಕೊನೆವರೆಗೂ ಬರ್ತಾರೆ, ಆದರೆ ನಮಗೆ ಸ್ಥೈರ್ಯ ಧೈರ್ಯ ಉತ್ಸಾಹ ಕುತೂಹಲವನ್ನು ತುಂಬುವಂಥವರು, ನಮಗೆ ಸಾಮಾನ್ಯ ಜ್ಞಾನವನ್ನು ಮೂಡಿಸುವಂಥವರು ಯಾರಪ್ಪ ಸ್ನೇಹಿತರು. ನಾವು ಜೀವನದಲ್ಲಿ ಒಳ್ಳೆ ಸ್ನೇಹಿತರನ್ನ ಸಂಪಾದನೆ ಮಾಡಿದರೆ ಒಳ್ಳೆಯದಾಗ್ತದೆ, ಕೆಟ್ಟ ಸ್ನೇಹಿತರನ್ನು ಸಂಪಾದನೆ ಮಾಡಿದರೆ ಕೆಟ್ಟದಾಗ್ತದೆ. ಇದು ಜಗಜ್ಜನಿತವಾಗಿರುವಂಥದ್ದು. ಉತ್ತಮರ ಗಿಡದಾನ ಪುತ್ತಾಳೆ ಬಂಗಾರ, ಬಂಗಾರದ ಪುತ್ತಳಿ ಅಂದರೆ ವಿಗ್ರಹ, ಪುತ್ತಳಿ ಅಂದರೆ ವಿಗ್ರಹ. ಉತ್ತಮರ ಗೆಳೆತನ ಪುತ್ತಳೆ ಬಂಗಾರ, ಬಂಗಾರದ ಪ್ರತಿಮೆ ಇದ್ದಂಗೆ ಎಷ್ಟು ಚೆನ್ನಾಗಿರ್ತದೆ. ನಾವು ದಕ್ಷಿಣ ಕನ್ನಡದಲ್ಲಿ ದೇವಸ್ಥಾನಗಳಿಗೆ ಹೋದ್ರೆ ಬಂಗಾರದಿಂದ ತಯಾರು ಮಾಡಿರುವಂತಹ ವಿಗ್ರಹಗಳನ್ನು ನೋಡ್ಬೋದು, ದೇವರುಗಳನ್ನು ನೋಡ್ಬೋದು, ಎಷ್ಟು ಆಕರ್ಷಣೀಯವಾಗಿರ್ತವೆ ಅಂತಂದ್ರೆ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತದೆ. ಉತ್ತಮರ ಗೆಳೆತನ ಪುತ್ತಾಳೆ ಬಂಗಾರ, ಉತ್ತಮರ ಗೆಳೆತನ ಬಂಗಾರದ ವಿಗ್ರಹ ಇದ್ದ ಹಾಗೆ ಮತ್ತಾಯಿನರ ಗೆಳೆತನ ಮಾಡಿದರೆ, ಮತ್ತಾಯಿನರು ಕೆಟ್ಟವರ ಸಹವಾಸ ಮಾಡಿದರೆ, ಕೆಟ್ಟವರ ಸಹವಾಸ ಮಾಡಿದರೆ ಮತ್ತಾಯಿನರ ಗೆಳೆತನ ಮಾಡಿದರೆ ಇತ್ತಾಳೆಗಿಂತ ಬದುಕಿನ. ಇತ್ತಾಳೆ ಅನ್ನುವಂಥದ್ದು ಲೋಹಗಳಲ್ಲಿ ಕನಿಷ್ಠವಾಗಿರುವಂಥದ್ದು ಇತ್ತಾಳೆ ಅಂತಾರೆ, ಅದು ಕಿಲುಬು ಬಿಡ್ತದೆ, ಹಾಗಾಗಿ ಅದನ್ನು ಕಲಾಯಿ ಮಾಡಿಸ್ಬೇಕು ಅಂತಾರೆ. ಹಳ್ಳಿ ಕಡೆ ಅಂಡೆವುಗಳನ್ನು ಅಡಿಕೆ ಬೇಯಿಸಲಿಕ್ಕೆ ಅಡಿಕೆ ತುಂಬಲಿಕ್ಕೆ ಅಂಡೆವುಗಳನ್ನೆಲ್ಲ ಇರ್ತಾರೆ. ದೇವರ ಸಾಮಾನುಗಳು ಸಾಮಾನ್ಯವಾಗಿ ಹಿತ್ತಾಳೆಯಿಂದ ಮಾಡಿರ್ತಿದ್ರು. ಹಿಂದಿನ ಕಾಲದ ದೇವರುಗಳೆಲ್ಲ ಹಿತ್ತಾಳೆಯಿಂದ ರೂಪಿತವಾಗ್ತಿತ್ತು, ಈಗೆಲ್ಲ ಬಂಗಾರ ಬೆಳ್ಳಿಯಿಂದ ಕಾಲ ಗತಿಸಿದಂತೆ ವ್ಯಕ್ತಿಯ ಸ್ಥಾನಮಾನಗಳು ಹೆಚ್ಚಾದಂತೆ ಅವನ ಆಶೋತ್ತರಗಳು ಹೆಚ್ಚಾದಂತೆ ವಿವಿಧ ಲೋಹಗಳಲ್ಲಿ ಬಳಸ್ತಾ ಇದ್ದಾನೆ. ಹಿತ್ತಾಳೆ ಅಂದರೆ ಸ್ವಲ್ಪ ಅದು ಕನಿಷ್ಠವಾಗಿರುವಂಥದ್ದು. ಉತ್ತಮರ ಗೆಳೆತನ ಪುತ್ತಾಳಿ ಬಂಗಾರ, ಅತ್ತಾಯಿನರ ಗೆಳೆತನ ಮಾಡಿದರೆ, ಕೆಟ್ಟವರ ಸಹವಾಸ ಮಾಡಿದರೆ ಹಿತ್ತಾಳೆಗಿಂತ ಬಲುಗಿನ. ಲೋಹಗಳಲ್ಲಿ ನಾವು ಕಡಿಮೆ ದರ್ಜೆಯಲ್ಲಿ ಇರುವಂತಹ ಹಿತ್ತಾಳೆಯ ಗುಣಮಟ್ಟ ಹೇಗಿದೆ ಆ ಗುಣಮಟ್ಟ ನಮ್ದಾಗ್ತದೆ. ನಮ್ಮ ಸಹವಾಸ ಏನಾಗ್ತದೆ, ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನುವಂತ ಮಾತಿದೆ. ಸಾರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ಈ ಮಾತುಗಳನ್ನೆಲ್ಲ ಕೇಳಿರ್ತೀರಿ ನೀವು. ಜೀವನದಲ್ಲಿ ಸ್ನೇಹಿತರು ಬಹಳಷ್ಟು ಅಮೂಲ್ಯ. ಒಳ್ಳೆ ಸ್ನೇಹಿತರ ಸಂಪಾದನೆ ಮಾಡಿದರೆ ನಾವು ಊರ್ಧ್ವಗತಿಯಾಗಿ ಬೆಳೆಯಬಹುದು, ಮೇಲ್ಮುಖವಾಗಿ ಬೆಳೆಯಬಹುದು. ನಾವು ಕೆಟ್ಟವರ ಸಹವಾಸ ಮಾಡಿದರೆ, ನಮ್ಮ ಸ್ನೇಹಿತರು ಏನಾದರೂ ಕೆಟ್ಟರು ಸಹ ಯಾರಿಗೂ ಗೊತ್ತಿಲ್ಲ. ದುರಂತ ಅಂದ್ರೆ ಏನಪ್ಪ ಅಂತಂದ್ರೆ ಸ್ನೇಹಿತರು ಒಳ್ಳೆಯವರು ಕೆಟ್ಟವರು ಅನ್ನುವಂಥದ್ದು ಗೊತ್ತಾಗಲ್ಲ. ನಾವೇನು ಮಾಡಬೇಕು, ಅವರ ನಡವಳಿಕೆಗಳಿಂದ, ಅವರ ಮಾತುಗಳಿಂದ, ಅವರ ವ್ಯಕ್ತಿತ್ವದಿಂದ ನಾವು ಅಂತ ಸ್ನೇಹಿತರನ್ನು ಸಂಪಾದನೆ ಮಾಡಬೇಕು. ಎಲ್ಲ ಕಾಲೇಜುಗಳಲ್ಲಿ ಬಹಳ ಪ್ರಮುಖವಾದಂತಹ ಘಟ್ಟ ಸ್ನೇಹ ಅನ್ನುವಂಥದ್ದು ಹೆಚ್ಚು ಬೆಳೆಯುವಂಥದ್ದು ಕಾಲೇಜುಗಳಲ್ಲೇ. ಅದರಲ್ಲೂ ನಿಮ್ಮ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಸ್ನೇಹಿತರನ್ನು, ಒಳ್ಳೆ ಸ್ನೇಹಿತರನ್ನು ಆಯ್ಕೆ ಮಾಡ್ಕೋಬೇಕು. ಓದುವ ಬರೆಯುವ ಒಳ್ಳೆ ಫಲಿತಾಂಶ ತರುವಂತಹ ನಮಗೆ ಅಂತಹ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ನಿಮ್ಮ ಕರ್ತವ್ಯ. ನೀವು ತಿಳುವಳಿಕೆ ಮೂಡಲಿ, ನಿಮ್ಮ ಜೀವನಕ್ಕೆ ಸಹಾಯ ಆಗಲಿ ಅಂತ ಪದ್ಯಗಳು ಇವನ್ನೇನಂತ ಕರಿತೀವಿ, ನಾವು ಸಾರ್ವಕಾಲಿಕ ಪದ್ಯಗಳು ಅಂತ ಕರಿತೀವಿ. ಸಾರ್ವಜನಿಕ ಸಾರ್ವಕಾಲಿಕ ಸಾರ್ವಜನಿಕ ಸಾರ್ವತ್ರಿಕ ಸಾರ್ವಕಾಲಿಕ ಸಾರ್ವಕಾಲಿಕ ಪದ್ಯಗಳು ಅಂತ ಕರಿತೀವಿ ನಾವು ಇವನ್ನ. ಅದು ಈಗ ಮಾತ್ರ ಅಲ್ಲ, ಕರ್ಣ ದುರ್ಯೋಧನ ಇದ್ರು ಎಂತಹ ಸ್ನೇಹ, ಎಂತಹ ಸ್ನೇಹ ಕೃಷ್ಣ ಕುಚೇಲ ಇದ್ರು ಎಂತಹ ಸ್ನೇಹ, ಅಂತಹ ಗುಣಮಟ್ಟದ ಸ್ನೇಹಿತರನ್ನ ಸಂಪಾದನೆ ಮಾಡಬೇಕು. ಜೀವನದಲ್ಲಿ ಬೆಳವಣಿಗೆ ಆಗ್ತೀವಿ ಅನ್ನೋ ಕಾರಣಕ್ಕೆ ಈ ಪದ್ಯಗಳನ್ನ ನಮಗೆ ಇಟ್ಟಿದ್ದಾರೆ. ಇವು ನಿಜಕ್ಕೂ ನಮ್ಮ ಜ್ಞಾನಕೋಶವನ್ನ, ಭಾವಕೋಶವನ್ನ, ಬುದ್ಧಿಕೋಶವನ್ನ ಬೆಳೆಸುವಂತಹ ಪದ್ಯಗಳಿವೆಲ್ಲ. ಮುಂದಿನ ಪದ್ಯಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. ಮಂದಿ ಮಕ್ಕಳೊಡನೆ ಚಂದ ಹೊಂದಿರಬೇಕು ನಂದಿಯ ಶಿವನ ದಯದಿಂದ, ಮಂದಿ ಮಕ್ಕಳೊಳಗೆ ಚಂದ ಹೊಂದಿರಬೇಕು ನಂದಿಯ ಶಿವನ ದಯದಿಂದ, ಹೋಗಾಗ ಮಂದಿ ಬಾಯಾಗ ಇರಬೇಕು. ಮಂದಿ ಮಕ್ಕಳೊಳಗೆ ಚಂದ ಹೊಂದಿರಬೇಕು, ಮಂದಿ ಮಕ್ಕಳು ಅಂದ್ರೆ ನಮ್ಮ ನೆರೆಹೊರೆಯವರು ಅಕ್ಕಪಕ್ಕದವರು ಅಂತ, ಮಂದಿ ಅಂದ್ರೆ ಜನ. ಮಂದಿ ಅಂದ್ರೆ ಜನ, ಮಂದಿ ಮಕ್ಕಳೊಳಗೆ ಚಂದ ಹೊಂದಿರಬೇಕು, ಅಕ್ಕಪಕ್ಕ ನೆರೆಹೊರೆ ಚೆನ್ನಾಗಿರಬೇಕು.
ನಾವು ಸಂತೋಷದಿಂದ ಇರಬೇಕು, ಕೊಡುಕೊಳ್ಳುವಿಕೆ ಇರಬೇಕು. ಅದೇ ತಾನೇ ಸಾಮುದಾಯಿಕ ಸಾಮಾಜಿಕ ಮೌಲ್ಯಗಳನ್ನು ಸಾಕು, ಸಹಕಾರ, ಸ್ನೇಹ, ಅಕ್ಕಪಕ್ಕದವ್ರ ಜೊತೆ ತುಂಬ ಚೆನ್ನಾಗಿರಬೇಕು. ಬಂದಿ ಮಕ್ಕಳೊಳಗೆ ಚಂದ ಬಂದಿರಬೇಕು. ನಂದಿಯ ಶಿವನ ದಯದಿಂದ, ಆ ದೇವರ ದಯೆಯಿಂದ ಅಕ್ಕಪಕ್ಕದವ್ರ ಜೊತೆ ನಾವು ತುಂಬ ಚೆನ್ನಾಗಿರಬೇಕು, ಕೊಡುಕೊಳ್ಳುವಿಕೆ ಇರಬೇಕು, ಸಹಕಾರದಂತಹ ಮೌಲ್ಯಗಳನ್ನು ಅಳವಡಿಸಿಕೊಂಡಿರಬೇಕು, ಕಷ್ಟಗಳಲ್ಲಿ ಭಾಗಿಯಾಗಬೇಕು. ನಂದಿಯ ಶಿವನ ದಯದಿಂದ, ನಂದಿ ಬಸವಣ್ಣ ದೇವರ ದಯದಿಂದ ನಾವು ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿರಬೇಕು. ನಮಗೆ ನೋವು ನಲಿವಲ್ಲಿ ಪಾಲ್ಗೊಳ್ಳುವಂಥವ್ರು ಅವ್ರ ಜೊತೆ ಚೆನ್ನಾಗಿರಬೇಕು. ನಂದಿಯ ಶಿವನ ದಯದಿಂದ, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕು. ಹೆಸರು ಕೇಳಿದ ತಕ್ಷಣ ಅವರಿಗೆ ಯಾರಿವರು ಗೊತ್ತಿಲ್ಲಲ್ಲ. ನೀವು ನಗರ ಪ್ರದೇಶಗಳನ್ನು ನೋಡಿರ್ಬೋದು, ಅದು ಒಂದು ಸಮೂಹ, ನಗರ ಒಂದು ಸಮೂಹ, ಹಳ್ಳಿ ಒಂದು ಚಿಕ್ಕ ಸಮೂಹ. ಆ ನಗರ ಪ್ರದೇಶಗಳಲ್ಲಿ ಪಕ್ಕದ ಮನೆಯವರು ಯಾರು ಅಂತ ಗೊತ್ತಿರಲ್ಲ, ಪಕ್ಕದ ಮನೆಯಲ್ಲಿ ಆಗುವ ಘಟನೆಗಳು ಗೊತ್ತಿರಲ್ಲ, ಕೊಡುಕೊಳ್ಳುವಿಕೆ ಇಲ್ಲ, ಮಾನವೀಯ ಮೌಲ್ಯಗಳಿಲ್ಲ. ಆ ರೀತಿ ಕೃತಕವಾಗಿ ಬರುತ್ತಾ ಇರ್ತಾರೆ. ಆ ಕಾಂಕ್ರೀಟ್ ಕಟ್ಟಡಗಳ ಮಧ್ಯೆ ಮೌಲ್ಯಗಳಿಲ್ಲದೆ ಏನೂ ಇಲ್ಲದೆ ಬಹಳಷ್ಟು ನಿಗೂಢವಾಗಿ ಬರುತ್ತಾರೆ. ಪಕ್ಕದ ಮನೆಯಲ್ಲಿ ನಡೆಯುವಂತಹ ಯಾವ ಘಟನೆಗಳು ಇವ್ರಿಗೆ ಗೊತ್ತಿರಲ್ಲ, ಅವ್ರ ಹೆಸರು ಗೊತ್ತಿರಲಿಲ್ಲ. ಹಾಗಾಗಿ ಆ ತರ ಹಳ್ಳಿಗಳಲ್ಲಿ ಆ ತರ ಅಲ್ಲ, ಅವಿನಾಭಾವ ಸಂಬಂಧ ಇದೆ. ಮಂದಿ ಮಕ್ಕಳೊಳಗೆ ಚಂದ ಬಂದಿರಬೇಕು, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕು. ನಾವು ಯಾವುದೇ ಸಮೂಹದಲ್ಲಿ, ಒಂದು ಆಫೀಸಲ್ಲಿರಲಿ, ಒಂದು ಸ್ಕೂಲಲ್ಲಿರಲಿ, ಒಂದು ಮನೆಯಲ್ಲಿರಲಿ, ಒಂದು ನಗರದಲ್ಲಿರಲಿ, ಒಂದು ಬಸ್ ಸ್ಟ್ಯಾಂಡ್ನಲ್ಲಿರಲಿ, ಅಕ್ಕ ಪಕ್ಕ ಹಿಂದೆ ಮುಂದೆ ನಮ್ಮ ನೆರೆಮನೆಯವರ ಜೊತೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿರಬೇಕು. ಸ್ನೇಹ ಸಹಕಾರದಿಂದ ಬರುತ್ತೆ, ಅದೇ ನಿಜವಾಗಿರ್ತಕ್ಕಂಥ ಜೀವನ. ನಾವು ಸ್ವಾರ್ಥಿಯಾಗಿ ಬದುಕಬಾರದು. ಈ ಸ್ವಾರ್ಥ ಪ್ರಪಂಚದಲ್ಲಿ ನಾವು ನಿಸ್ವಾರ್ಥಿಯಾಗಿ ಬದುಕಿದ್ರೆ ಎಲ್ಲರೂ ನಮ್ಮನ್ನು ಗುರುತಿಸ್ತಾರೆ. ಹಾಗಾಗಿ ಅಂತ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಈ ಪದ್ಯವನ್ನು ಹೇಳಿದ್ದಾರೆ. ಇದ್ದ ಇರಬೇಕು ಬುದ್ಧಿವಂತರ ನೆರೆ, ತುಂಬಾ ಚೆನ್ನಾಗಿದೆ ಪದ್ಯ ಭಾಗ. ಇದ್ದ ಇರಬೇಕು ಬುದ್ಧಿವಂತರ ನೆರೆ, ಕುದ್ದಾರಗೇಡಿ ಕುಲಿಗೇಡಿ, ಕುದ್ದಾರಗೇಡಿ ಕುಲಿಗೇಡಿ ನೆರೆ ಇದ್ದು ಇದ್ದೂಟು ಬುದ್ಧಿ ಕಾರಣ. ತುಂಬಾ ಚೆನ್ನಾಗಿದೆ, ಪ್ರಸ್ತುತ ಜೀವನಕ್ಕೆ ಬಹಳ ಹತ್ರವಾಗಿರುವಂಥದ್ದು. ಇದ್ದಾರ ಇರಬೇಕು, ಇದ್ರೆ ಇರಬೇಕು, ಹೆಂಗಿರಬೇಕು, ಬುದ್ಧಿವಂತರಲ್ಲ. ನಾವು ಯಾವತ್ತೂ ಉತ್ತಮ ವ್ಯಕ್ತಿತ್ವದ ಜೊತೆ ಸಂಬಂಧ ಇಟ್ಕೋಬೇಕು, ಮೇಲ್ಮುಖವಾಗಿರಬೇಕು. ಮೇಲ್ಮುಖವಾಗಿ ನಾವು ಊರ್ಧ್ವಮುಖವಾಗಿ ಚಿಂತನೆ ಮಾಡಬೇಕು, ನಾವು ಜಾಣ ಸವಾಸ ಮಾಡಬೇಕು, ಜಾಣ ಸವಾಸ ಮಾಡಬೇಕು, ಬುದ್ಧಿವಂತರ ಸಹ ಸಹವಾಸ ಮಾಡಬೇಕು. ಒಂದು ಮಾತಿದೆ ವಿದ್ಯಾರ್ಥಿಗಳೇ, ಸಗಣಿಯವನೊಂದಿಗಿನ ಸರಸಕ್ಕಿಂತ ಗಂಧದವನೊಡನೆ ಗುದ್ದಾಟಲೇಸೋ. ಎಷ್ಟು ಅರ್ಥಗರ್ಭಿತವಾಗಿರುವಂಥದ್ದು, ಸಗಣಿಯವನೊಂದಿಗಿನ ಸರಸಕ್ಕಿಂತ ಗಂಧದವನೊಡನೆ ಗುದ್ದಾಟಲೇಸು. ಸಗಣಿಯವನ ಸ್ನೇಹ ಮಾಡಿದರೆ ಅಂದ್ರೆ ಅದು ಸಗಣಿಯವನೊಂದಿಗಿನ ಸ್ನೇಹ ಅಂದ್ರೆ ಕೆಟ್ಟವರ ಸಹವಾಸ ಮಾಡಿದರೆ ನಮಗೆ ಸಗಣಿಯ ವಾಸನೆ ತಗಲ್ತದೆ ಅಷ್ಟೇ, ಅಷ್ಟು ಹಿತಕರವಾಗಿರೋದಲ್ಲ, ಹಿತವಾಗಿರುತ್ತದೆ. ಗಂಧದವನೊಡನೆ ಗುದ್ದಾಟಲು ಅದೇ ಬುದ್ಧಿವಂತರ ಜೊತೆ ಜಗಳ ಆಡಿದ್ರು ಏನೋ ನಾನು ಲಕ್ಷಣ ಕಲಿತೀನಿ, ಯಾವುದೋ ಹೊಸ ಪದಗಳನ್ನು ಕಲಿತೀನಿ, ಹೊಸ ವಾಕ್ಯಗಳನ್ನು ಕಲಿತೀನಿ, ಹೊಸ ವಿಚಾರಗಳನ್ನು ಕಲಿತೀನಿ, ಹೊಸ ದಿಕ್ಕುಗಳನ್ನು ಕಲಿತೀನಿ. ಹಾಗಾಗಿ ಬುದ್ಧಿವಂತರ ಸಹವಾಸ ಮಾಡಬೇಕು, ಬುದ್ಧಿವಂತರ ಜೊತೆ ಜಗಳ ಆಡಬೇಕು, ಬುದ್ಧಿವಂತರ ಒಡನಾಟ ಇರಬೇಕು. ಬುದ್ಧಿವಂತರು ನಮಗೆ ದಾರಿ ದೀಪ, ನಾವು ಸದಾ ನಮಗಿಂತ ಎತ್ತರದಲ್ಲಿ ಅಂದ್ರೆ ನಾನು ಪರಶಾದ ಅಂತ ಹೇಳ್ತಲ್ಲ, ಎತ್ತರದಲ್ಲಿರುವಂಥವ್ರು ದಿಬ್ಬದಲ್ಲಿರುವಂಥವ್ರು ಅಂತ ಅಲ್ಲ, ಜ್ಞಾನದಲ್ಲಿ ಭಾವದಲ್ಲಿ ಬುದ್ಧಿಯಲ್ಲಿ ಎತ್ತರ ಇರುವಂಥವ್ರ ಜೊತೆ ಸಹವಾಸ ಮಾಡಬೇಕು. ನಾವು ನಮ್ಮ ಜೀವನ ಹಿತಕರವಾಗಿರ್ತದೆ, ನಾವು ಅವರ ದಾರಿಯಲ್ಲಿ ಸಾಕ್ಬೋದು, ಸಾಧನೆ ಮಾಡಬಹುದು, ಕೀರ್ತಿ ಹೆಸರುಗಳನ್ನು ಪಡೆಯಬಹುದು. ಹಾಗಾಗಿ ಬುದ್ಧಿವಂತರ ಸಹಾಯವನ್ನು ಮಾಡಬೇಕು ಅನ್ನುವಂಥದ್ದು ಈ ಪದ್ಯ. ಇದ್ದಾರಿರಬೇಕು ಬುದ್ಧಿವಂತರ ನೆರೆಯ, ಕುದ್ದಾರ ಗೇಡಿ ಕುಲಿಗೇಡಿ. ಕೆಟ್ಟವರ ಸಹವಾಸ ಮಾಡಿದ್ರೆ ನಮಗೆ ಇನ್ನೂ ಕೆಟ್ಟವರಾಗ್ತೀವಿ, ಕೆಟ್ಟ ಗುಣಗಳನ್ನು ಕಲಿತೀವಿ. ನಿಮ್ಗೆ ಗೊತ್ತಿದೆ, ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಹಿಂದಿ ವಿಷಯದಲ್ಲಿ ಒಂದು ನಾಟಕ ಇದೆ, ಗಿಳಿಗಳ ಕಥೆ. ನಮಗೆ ಅದರ ಸಾರ ಸಾಕು. ನಮಗೆ ಎರಡು ಗಿಳಿಗಳಿರ್ತವೆ, ಒಂದು ಗಿಳಿ ಎರಡು ಗಿಳಿಗಳು ಕಾಲವಶದಿಂದ ಬೇರೆ ಬೇರೆ ಆಗುತ್ತೆ. ಒಂದು ಗಿಳಿ ಆಶ್ರಮದಲ್ಲಿ ಸೇರ್ಕೊಳ್ತದೆ, ಋಷಿಗಳ ಜೊತೆ ಸೇರ್ಕೊಳ್ಳುತ್ತೆ. ಇನ್ನೊಂದು ಗಿಳಿ ಕಾಲವಶದಿಂದ, ಇನ್ನೊಂದು ಗಿಳಿ ಒಬ್ಬ ಕಟುಕನ ಕೆಟ್ಟವನ
ಸವಾಸ್ತನಿ ಬೆಳೆತದೆ. ಅಲ್ಲಿ ಒಬ್ಬ ರಾಜ ನಡೆದು ಬಂದಿರ್ತಾನೆ, ಮೈ ತುಂಬ ಆಭರಣಗಳನ್ನಾಗಿರ್ತಾನೆ, ರೇಷ್ಮೆ ಉಡುಪುಗಳನ್ನಾಗಿರ್ತಾನೆ, ಕುದುರೆ ಮೇಲೆ ಬರ್ತಾನೆ. ಬಂದಂತಹ ಸಂದರ್ಭದಲ್ಲಿ ಒಂದು ಚಿಕ್ಕ ಕಥೆ ಇದೆ, ಮೌಲ್ಯ ಇರುವಂತದ್ದು. ಹಾಗಾಗಿ ಅವನು ಬರ್ತಾನೆ ಆಶ್ರಮದಲ್ಲಿರುವಂತಹ ಪ್ರಾರಂಭದಲ್ಲಿ ಒಂದು ಮರ ಇರ್ತದೆ, ಅಲ್ಲಿ ಒಂದು ಗಿಳಿ ಇರ್ತದೆ, ಬನ್ನಿ ಕುಳಿತುಕೊಳ್ಳಿ ಹಾಗು ಮಣ್ಣು ಸೇವಿಸಿ ಅಂತ ಹೇಳ್ತಾನೆ. ಅಂದ್ರೆ ಆಶ್ರಮದಲ್ಲಿ ಬೆಳೆದಿರುವಂತಹ ಗಿಳಿಗೆ ಆಶ್ರಮದ ಸೌಜನ್ಯ ಇದೆ, ಋಷಿ ಮುನಿಗಳ ಸಹವಾಸದಿಂದ ಅದು ಉತ್ತಮ ಗುಣಗಳನ್ನು ಕಲಿತಿದೆ. ಅದೇ ಕಟುಕನ ಬಳಿ ಇದ್ದಂತಹ ಗಿಳಿ ಅವನೇನ್ ಮಾಡ್ತಾನೆ ಅಲ್ಲಿ ಆಶ್ರಮದಲ್ಲಿ ವಿಹರಿಸಿ ಆನಂತರ ಹೋಗ್ತಾನೆ. ಇನ್ನೊಂದು ಊರಿನ ಮಧ್ಯೆ ಒಂದು ಗಿಳಿ ಚಿಕ್ಕದ ಮರದ ಹತ್ರ ಬನ್ನಿ ಹಿಡಿಯಿರಿ ಕೊಲ್ಲಿರಿ ಒಡೆಯಿರಿ ದೋಚಿ ಅಂತಾನೆ. ರಾಜನಿಗೆ ಆಶ್ಚರ್ಯ ಆಗ್ತದೆ, ಇದೇನು ಆಶ್ರಮದಲ್ಲಿರುವಂತಹ ಗಿಳಿಯ ಸ್ವಭಾವನೆ ಬೇರೆ, ಅದು ಗಿಳಿ ಇದು ಗಿಳಿ, ಆದರೆ ಅದರ ಮಾತುಗಳು ಬೇರೆ, ಬನ್ನಿ ಕುಳಿತುಕೊಳ್ಳಿ ಆಮನ್ನು ಸೇವಿಸಿ ವಿಶ್ರಮಿಸಿ. ಆದರೆ ಈ ಗಿಳಿ ಒಡೆಯಿರಿ ಬಡಿಯಿರಿ ಕೊಲ್ಲಿರಿ ದೋಚಿರಿ ಅಂದರೆ ಇವೆರಡಕ್ಕೂ ವ್ಯತ್ಯಾಸ ಏನು ಅಂತ ವಿಷಯಗಳನ್ನು ಕೇಳ್ತಾನೆ. ನೋಡಿ ಇದು ಸಹವಾಸ ದೋಷ, ಒಳ್ಳೆಯವರ ಸಹವಾಸ ಮಾಡಿದ್ರೆ ಒಳ್ಳೆಯದನ್ನು ಕಲಿತೀವಿ, ಕೆಟ್ಟವರ ಸಹವಾಸ ಮಾಡಿದ್ರೆ ಕೆಟ್ಟದನ್ನು ಕಲಿತೀವಿ. ಇದು ಬಹಳ ಸರಳವಾಗಿರ್ತಕ್ಕಂತಹ ರೀತಿ. ಇದ್ದಾರಾಗಿರಬೇಕು ಬುದ್ಧಿವಂತರ ನೆರೆಯ, ಇದ್ದಾರಾಗಿರಬೇಕು ಬುದ್ಧಿವಂತರ ನೆರೆಯ, ಕುದ್ದಾರ ಗೀಡಿ ಕುಲುಗೇಡಿ, ಕುದ್ದಾರ ಗೀಡಿ ಕುಲುಗೇಡಿ ನೆರೆ ಇದ್ದು ಇದ್ದುಟ್ಟು ಬುದ್ಧಿ ಕಳಕಂಡ. ನನಗೆ ಏನೋ ಒಂದು ಭಗವಂತ ಹುಟ್ಟಿನಿಂದ ಏನೋ ಒಂದು ಬುದ್ಧಿ ಕೊಟ್ಟಿರ್ತಾನೆ, ಒಂದು ಜ್ಞಾನ ಕೊಟ್ಟಿರ್ತಾನೆ, ಒಂದು ವಿಶೇಷತೆ ಕೊಟ್ಟಿರ್ತಾನೆ. ಅದು ಒಳ್ಳೆಯವರ ಸಹವರ್ತಿಯಿಂದ ಒಳ್ಳೆಯವರ ಸಹವಾಸದಿಂದ ಅದು ಬೆಳೀತಾ ಹೋಗುತ್ತೆ. ಕೆಟ್ಟವರ ಸಹವಾಸದಿಂದ ಏನಾಗ್ತದೆ ಅಂದ್ರೆ ಇರುವಂತಹ ಕನಿಷ್ಠ ಜ್ಞಾನನೂ ಹಾಳಾಗಿ ಹೋಗ್ತದೆ. ನಾವು ಅಧೋಗತಿಗೆ ಹೋಗ್ತೀವಿ, ಅಧೋಗತಿಗೆ ಹೋಗ್ತೀವಿ. ಹಾಗಾಗಿ ನಾವು ನೋಡಿರ್ಬೋದು ರಾವಣ ಮೂಲತಃ ಒಳ್ಳೆಯ ಭಕ್ತ. ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ನೋಡಿರ್ಬೋದು ನೀವು, ಅಥವಾ ನಮ್ಮ ಪಾಠದಲ್ಲಿ ಬರುವಂತಹ ರಾಮಚಂದ್ರ ಚರಿತ ಪುರಾಣದಲ್ಲೂ ನೋಡಬಹುದು, ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣದಲ್ಲಿ ಒಳ್ಳೆಯವನು ಮೂಲತಃ, ಆದರೆ ವಿಧಿವಶದಿಂದ ಏನಾಗ್ತಾನೆ ಕೆಟ್ಟವನು ಆಗ್ತಾನೆ. ಹಾಗಾಗಿ ನಾವು ಏನ್ ಮಾಡಬೇಕು, ಒಳ್ಳೆಯವರು ಸಹವಾಸ ಮಾಡಬೇಕು ಅನ್ನುವಂಥದ್ದು ಇದರ ನೀತಿ. ಮುಂದಿನ ಪದ್ಯ ಭಾಗವನ್ನು ನಾವು ನೋಡೋಣ. ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಒಯ್ಯಲಾರೆ, ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಒಯ್ಯಲಾರೆ, ಸುತ್ತು ಸುತ್ತು ಸುಂದರ ಅರಳಾಯ್ತು ದೇಹವು, ಕಷ್ಟವನ್ನು ಬಿಡಿಸುವ ಸೃಷ್ಟಿಗೊಡೆ. ಇದು ಸ್ವಲ್ಪ ತಾತ್ವಿಕವಾಗಿರುವಂಥದ್ದು. ಹುಟ್ಟುವಾಗ ತರಲಿಲ್ಲ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಕತ್ತಲೆ. ಕೆಲವರು ಮಹಾತ್ಮರ ಮಾತುಗಳನ್ನು ನಾವು ಅಭ್ಯಾಸ ಮಾಡಿದ್ವಿ. ಹುಟ್ಟುವಾಗ ತರಲಿಲ್ಲ, ನಾವು ಹುಟ್ಟುವಾಗ ಏನ್ ತಂದ್ವಿ, ಬರಿಲಿಕ್ಕೆ ಬಂದ್ವಿ, ಹೋಗುವಾಗ ಎಲ್ಲ ಸತ್ತ ನಂತರ ಏನಿರ್ತದೆ, ನಮ್ಮ ಮೈ ಮೇಲೆ ನಮ್ಮ ಆಭರಣಗಳಾಗಿರ್ಲಿ, ನಮ್ಮ ಸಂಪತ್ತನ್ನಾಗಿರ್ಲಿ, ನಮ್ಮ ಬೆಲೆ ಬಾಳುವ ಬಟ್ಟೆಗಳನ್ನಾಗಿರ್ಲಿ, ಯಾವುದು ಬಿಡೋದು, ಯಾವುದು ಬಿಡೋದು. ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಎಲ್ಲಾರೆ, ಸುಟ್ಟು ಸುಟ್ಟು ಸುಣ್ಣದ ಅರಳಾಯ್ತು ದೇಹ, ಕಲ್ಲು ಸುಟ್ಟು ಸುಟ್ಟು ಹೇಗೆ ಸುಣ್ಣ ಆಗ್ತದೋ ಆ ರೀತಿ ಸುಟ್ಟು ಸುಟ್ಟು ಜೀವನದ ಕಷ್ಟ ನಷ್ಟಗಳನ್ನ ನೋವು ನಲಿವುಗಳನ್ನು ಅನುಭವಿಸಿ ಅನುಭವಿಸಿ ಸುಟ್ಟು ಸುಟ್ಟು ಸುಣ್ಣದ ಅರಳಾಯ್ತು ದೇಹವು, ಕಷ್ಟವನ್ನು ಬಿಡಿಸುವ ಸೃಷ್ಟಿಗಳೇ. ನಮ್ಮ ನೋವನ್ನು ಆಲಿಸು, ನಮ್ಮ ಮೊರೆಯನ್ನು ಆಲಿಸು, ನಮ್ಮ ಕಷ್ಟವನ್ನು ಬಿಡಿಸು, ನಮಗೆ ಒಳ್ಳೆಯದನ್ನು ಮಾಡು ಸೃಷ್ಟಿಗೊಡೆಯ. ಈ ಎಲ್ಲ ಸೃಷ್ಟಿಗಳಿಗೆ ಸೃಷ್ಟಿ ಎಷ್ಟು ರಮ್ಯವಾಗಿದೆ, ಬೆಟ್ಟ ಗುಡ್ಡ ಜಲಪಾತ ಅರಣ್ಯ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಜಂತು ಮೋಡ ಆಕಾಶ ಚುಕ್ಕಿಗಳು ನಕ್ಷತ್ರ ಭೂಮಿ ಎಲ್ಲ ಈ ಪ್ರಕೃತಿಯ ರಹಸ್ಯವನ್ನು ನಾವಿನ್ನೂ ಬೇಯಿಸಕ್ಕಾಗಿದ್ದಲ್ಲ. ಪ್ರಕೃತಿಗೆ ಉದಾಹರಣೆ ನಿಮ್ಗೆ ಗೊತ್ತಿರಬಹುದು, ಈಗ ಒಂದು ಕಾಯಿಲೆ ಬಂದಿದೆ ಕರೋನಾ ಅಂತ, ಇಂಥ ಒಂದು ಕಾಯಿಲೆ ಬರ್ತದೆ ಅಂತ ಯಾರು ಭವಿಷ್ಯವಾಗಿದ್ದರ, ಇಂಥ ಕಾಯಿಲೆ ಮದ್ದೆ ಇಲ್ದಿರುವಂತಹ ಪ್ರಪಂಚವನ್ನೇ ನಡೆಯಿಸುವಂತ ಒಂದು ಕಾಯಿಲೆ ಬರ್ತದೆ ಅಂತ ಯಾರಿಗಾದ್ರೂ ಗೊತ್ತಿದ್ದ ಮಕ್ಕಳ, ಯಾರು ಗೊತ್ತಿರಲ್ಲ. ಪ್ರಕೃತಿಯಲ್ಲಿ ಏನಾಗ್ತದೆ, ಪ್ರಕೃತಿಯನ್ನು ನಿಯಂತ್ರಿಸುವಂತಹ ಶಕ್ತಿ ಮನುಷ್ಯನಿಗೆ. ನಾವು ಹೇಳ್ಬೋದು, ನಾವು ಉಪಗ್ರಹ ಕಂಡುಹಿಡಿದಿದ್ದೀವಿ, ಗ್ರಹಗಳಿಗೆ ಹೋಗ್ತಾ ಇದ್ದೇವೆ, ಅಲ್ಲಿ ವಾಸಿಸಲು ಯೋಚನೆ ಮಾಡ್ತಾ ಇದ್ದೀವಿ. ನಾವೆಷ್ಟೇ ಮುಂದುವರೆದಿರ್ಬೋದು, ಪ್ರಕೃತಿ ಮತ್ತೆ ಒಂದು ಚಿಕ್ಕ ಮನುಷ್ಯನ, ನಾವು ಎಷ್ಟೇ ಕಂಡುಹಿಡಿದ್ರು ಪ್ರಕೃತಿ ಅನ್ನುವಂಥದ್ದು ವಿಸ್ಮಯ, ಅದನ್ನು ಬೇರಿಸಲಿಕ್ಕೆ ಆಗದಿಲ್ಲ. ಹಾಗಾಗಿ ಈ ಪ್ರಕೃತಿಯನ್ನು ನಿರ್ಮಾಣ ಮಾಡಿರುವಂತಹ ಭಗವಂತ ನಮ್ಮನ್ನು ಕಾಪಾಡಪ್ಪ, ನಮ್ಮ ನೋವು ನಲಿವುಗಳನ್ನ ಬದಿಗೊತ್ತಿ ನಮಗೆ ಒಳ್ಳೆಯದನ್ನು ಮಾಡಪ್ಪ, ನೋವು ನಲಿವುಗಳನ್ನ ನೋವನ್ನ ದೂರ ಮಾಡಿ ನಲಿವನ್ನ
ಹೆಚ್ಚಮಾಡಪ್ಪ, ನಮ್ಮನ್ನ ಸುಖದಿಂದ ಇರಿಸಪ್ಪ, ನಮ್ಮ ಕಷ್ಟಗಳನ್ನು ಬಿಡಿಸಪ್ಪ ಅಂತ ನಾವಿಲ್ಲಿ ಯಾರು ಮರೆ ಹೋಗ್ಬೇಕು? ಭಗವಂತನ ಮರೆ ಹೋಗ್ತಾರೆ. ಹುಟ್ಟುವಾಗ ತರಲಿಲ್ಲ, ಹೋಗುವಾಗ ಒಯ್ಯಲಾರೆ, ಸುಟ್ಟು ಸುಟ್ಟು ಸುಲ್ಲ ದರಡಾಯಿತು ದೇಹವು, ಕಷ್ಟವನ್ನು ಬಿಡಿಸುವ ಸೃಷ್ಟಿ ಪಡೆಯ. ಇದರ ಅರ್ಥವನ್ನ ಮಾಡ್ಕೊಂಡಿದ್ದೀರ ಅಂತಂದ್ರೆ, ಎಲ್ಲ ನಿಗೂಢ ಶಕ್ತಿ ಆಗಿರುವಂತ ಭಗವಂತನೇ ನಮ್ಮನ್ನು ಗಮನಿಸು, ನಮ್ಮ ಜೀವನದ ಉದ್ಧಾರ ಮಾಡು, ನಮ್ಮ ಜೊತೆ ಇರು ಕಷ್ಟದಲ್ಲಿ ಅಂತ ಬೇಡ್ಕೊಳ್ಳುವಂಥದ್ದು ನೀತಿ. ಮುಂದಿನ ಪದ್ಯಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಈ ದ್ರಿಪದಿಗಳನ್ನು ಹಾಡಬಪ್ಪ ಅಂತಾರೆ. ಈ ಪದ್ಯವನ್ನು ನಾನು ಹಾಡಬಪ್ಪ ಆಗಿರೋದ್ರಿಂದ, ಇದು ಪದ್ಯ ಹಾಡಲಿಕ್ಕೆ ಸೂಕ್ತವಾಗಿರುವುದರಿಂದ ನಾನು ಇದನ್ನು ಹಾಡಿ ತೋರಿಸ್ತೇನೆ. ಸರಿಯಾಗಿ ಗಮನಿಸಿ. ವ್ಯಾಸಗಿ ದಿವಸ ಕಬೇರಿನ ಮರ ತಂಪ ಭೀಮಾರತಿ ಎಂಬ ವಡಿ ತಂಪ, ಭೀಮಾರತಿ ಎಂಬ ವಡಿ ತಂಪು ಹಡೆದವ್ವ ನೀ ತಂಪು ನನ್ನ ತವರಿಗೆ. ಹಾಡಬಪ್ಪ ಬಹಳಷ್ಟು ಸುಂದರವಾಗಿರ್ತದೆ. ಆದರೆ ಎಲ್ಲ ಪದ್ಯಗಳು ನಾವು ಹಾಡಲಿಕ್ಕೆ ಸಾಧ್ಯವಿಲ್ಲ, ಅದು ಜನಪದರಿಗೆ ಸಿಕ್ಕಂತ ವರ. ಅದು ಸ್ವಲ್ಪ ಇನ್ನೊಂದ್ಸಲ ಹೇಳ್ತೇನೆ, ಸರಿಯಾಗಿ ಗಮನಿಸ್ರಿ. ವ್ಯಾಸಗಿ ದಿವಸ ಕಬೇರಿನ ಮರ ತಂಪ ಭೀಮಾರತಿ ಎಂಬ ವಡಿ ತಂಪ, ಭೀಮಾರತಿ ಎಂಬ ವಡಿ ತಂಪು ಹಡೆದವ್ವ ನೀ ತಂಪು ನನ್ನ ತವರಿಗೆ. ಹೆಣ್ಣು ಮಕ್ಕಳಿಗೆ ಸ್ವರ್ಗ ಯಾವಪ್ಪ ಅಂದ್ರೆ ತವರು ಮನೆ. ಹೆಣ್ಣು ಮಕ್ಕಳಿಗೆ ಸ್ವರ್ಗ ತವರು ಮನೆ. ಹಂಗಂದ್ರೆ ಗಂಡನ ಮನೆ ನರ್ಗ ಅಂತ ಅಲ್ಲ, ಅವ್ರಿಗೆ ಹೊಂದಿಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕು. ಹಾಗೆಯೇ ಮಕ್ಕಳಾಗಿ ಮದುವೆಗಳು ಮೊಮ್ಮಕ್ಕಳನ್ನು ಕಂಡ ನಂತರ ಹಾಗೆಯೇ ಗಂಡನ ಮನೆ ಸ್ವರ್ಗ ಅಂತಾರೆ. ಅಂದ್ರೆ ಹುಟ್ಟಿನಿಂದ ನಾವು ನೋಡುವಂತದ್ದು ಹೆಣ್ಣು ಮಕ್ಕಳಿಗೆ ತವರು ಮನೆ. ಇದು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಹತ್ತಿರವಾಗಿರುವಂತಹ ಪದ್ಯ ಭಾಗ. ತನ್ನ ತಾಯಿಯ ಮನೆ ಎಷ್ಟು ತಂಪು, ನಮ್ಮ ತಾಯಿಯ ಮನೆ ಎಷ್ಟು ಶ್ರೇಷ್ಠ, ನಮ್ಮ ತಾಯಿಯ ಮನೆ ಎಂಥದ್ದು ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೆ ಈ ಪದ್ಯ ಭಾಗವನ್ನು ಬರೆದಿದ್ದಾರೆ. ಬ್ಯಾಸಾಗಿ ದಿವಸಾಕ ಬೇವಿನ ಮರ ತಂಪ, ಬ್ಯಾಸಾಗಿ ದಿವಸಾಕ ಬೇವಿನ ಮರ ತಂಪ ಭೀಮಾರತಿ ಎಂಬ ವಳಿತಂಪ, ಭೀಮಾರತಿ ಎಂಬ ವಳಿತಂಪ ಅಡೆದಂಬ ನೀ ತಂಪ ನನ್ನ ತವರಿಗೆ. ಈಗ ಪದ್ಯ ಭಾಗದ ಅರ್ಥವನ್ನು ನೋಡೋಣ. ಬ್ಯಾಸಗಿ ದಿವಸ, ಬ್ಯಾಸಗಿ ಗ್ರಾಮೀಣ ಪದ, ಬೇಸಿಗೆ ಗ್ರಾಮೀಣ ಪದ. ಬ್ಯಾಸಗಿ
ತೊಟ್ಟಿಲ ಹೊತ್ಕೊಂಡು ತವರು ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತವರ ತಂಗಿಯಮ್ಮ ತವರು ತಿಟ್ಟೆತ್ತಿ ತಿರುಗಿ ನೋಡ ತೊಟ್ಟಿಲ ಹೊತ್ಕೊಂಡು ತೊಟ್ಟಿಲ ಹೊತ್ಕೊಂಡು ಅಂದ್ರೆ ತನ್ನ ತೊಟ್ಟಿಲ ಹೊತ್ಕೊಂಡು ಅಂದ್ರೆ ತನ್ನ ಮಗುವನ್ನ ಪಡೆದು ಆ ಮಗುವನ್ನ ಪಡೆದು ತೊಟ್ಟಿಲನ್ನ ಬೆಳ್ಳಿ ಅಥವಾ ಇತ್ತಾಳೆ ತೊಟ್ಟಿಲನ್ನು ಪಡ್ಕೊಂಡು ತೌರ್ ಬಣ್ಣ ಉಟ್ಕೊಂಡು ತೌರ್ ಬಣ್ಣ ಅಂದ್ರೆ ಸೀರೆ ತೌರ್ ಬಣ್ಣ ಅಂದ್ರೆ ತೌರ್ ಬಣ್ಣ ಅಂದ್ರೆ ಸೀರೆ ರೇಷ್ಮೆ ಸೀರೆ ತೊಟ್ಲೊತ್ಕೊಂಡು ಬಾಯಿತನ ಮುಗಿಸಿ ತೊಟ್ಲೊತ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ತೊಟ್ಟಿಲ ಉತ್ಕೊಂಡು ತೌರ್ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆ ಉಟ್ಕೊಂಡು ಬಳುಲಿ ಹೊಡೆಯೋದು ಅಂತಾರೆ. ತವರು ಮನೆಯವರು ಮಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಕೆಲವು ಉಡುಗೊರೆಗಳನ್ನ ಗಂಡನ ಮನೆಗೆ ಕಳಿಸ್ತಾರೆ. ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಬೇರೆ ಯಾವುದೇ ಬೆಲೆ ಬಾಳುವಂತಹ ವಸ್ತು ಇರ್ಬೋದು, ಅವುಗಳನ್ನ ಗಂಡನ ಮನೆಗೆ ಕಳಿಸ್ತಾರೆ. ಆ ಗಂಡನ ಮನೆಗೆ ಕಳಿಸುವಂತಹ ಸಂದರ್ಭವನ್ನ ಇಲ್ಲಿ ಸೂಚಿಸ್ತಾ ಇದೆ. ತೊಟ್ಟಿಲ ಹೊತ್ಕೊಂಡು ತವ್ರು ಬಣ್ಣ ಹೊತ್ಕೊಂಡು ಅಪ್ಪ ಕೊಟ್ಟು ಎಮ್ಮೆ ಹೊಡ್ಕೊಂಡು ಎಮ್ಮೆ ಕೊಡ್ಸಿದ್ದಾರೆ ತವ್ರ ಮನೆಯವರು. ಅದು ನೋಡ್ಕೊಂಡು ತಂಗಮ್ಮ ತವರ ತಿಟ್ಟೆತ್ತಿ ತಿರುಗಿ ನೋಡ ಗುಡ್ಡದ ಮೇಲೆ ಹೋಗಿದ್ದಾಳೆ. ತಿಟ್ಟೆತ್ತಿ ತಿರುಗಿ ನೋಡ್ತಾಳೆ. ಈ ಗುಡ್ಡದ ಬದಿಯಲ್ಲಿ ತವ್ರ ಮನೆ, ಗುಡ್ಡದ ಈ ಬದಿಯಲ್ಲಿ ಗಂಡನ ಮನೆ, ಅಕ್ಕಪಕ್ಕ ಗುಡ್ಡದ ಮೇಲ್ಭಾಗಕ್ಕೆ ಬಂದು ಹೆಣ್ಣು ಹೆಣ್ಣು ಮಗಳು ತವ್ರ ಮನೆಯನ್ನು ನೋಡ್ತಿದ್ದಾಳೆ. ಅಯ್ಯೋ ನನಗೆ ರೇಷ್ಮೆ ಸೀರೆ ಕೊಟ್ಟು ನನ್ನ ತಾಯ್ತನವನ್ನು ನೋಡಿ ಎಮ್ಮೆಯನ್ನು ಕೊಟ್ಟು ನನ್ನ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸ್ತಾ ಇರುವಂತ ಸದಾ ನನ್ನ ಪ್ರೀತಿಯಿಂದ ಕಾಣುವಂತ ತವ್ರ ಮನೆ ದೂರ ಆಯ್ತಲ್ಲ, ನಾನು ಬಿಟ್ಟು ಹೋಗ್ಬೇಕಲ್ಲ, ಅದು ತಣ್ಣಗಿರ್ಲಿ ತಂಪಾಗಿರ್ಲಿ ಅದು ಚೆನ್ನಾಗಿರ್ಲಿ, ಅದು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ಯಾರು ತವ್ರ ಮನೆಗಳು ಚೆನ್ನಾಗಿರ್ತವೋ ಗಂಡನ ಮನೆಯಲ್ಲಿ ಅವು ಚೆನ್ನಾಗಿರ್ತಾರೆ. ಯಾಕೆಂದ್ರೆ ತವ್ರ ಮನೆಯವರು ಎಲ್ಲ ಸಂಪೂರ್ಣ ಸಹಕಾರವನ್ನು ಮಕ್ಕಳಿಗೆ ಕೊಡ್ತಾರೆ. ಇದು ಅವಿನಾಭಾವವಾಗಿರ್ತಕ್ಕಂಥದ್ದು, ಈಗಿಂದಲ್ಲ ತಲತಲಾಂತರದಿಂದ ಬಂದಿರುವಂಥದ್ದು. ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ತವ್ರ ಮನೆಯ ಉಡುಗೊರೆಗಳನ್ನು ಕೊಡೋದು, ಅಂತಹ ಉಡುಗೊರೆಯನ್ನ ಕೊಟ್ಟಂತಹ ಹೆಣ್ಣು ಮಗಳನ್ನು ನೋಡ್ಬೋದು. ಹಾಗಾಗಿ ತವರು ತಂಪು, ಅದು ಭೀಮಾರತಿ ಹಾಗೆ ತಂಪು, ಹಾಗೆ ಬೇವಿನ ಮರದಂತೆ ತಂಪು, ತಾಯಿ ಶ್ರೇಷ್ಠ, ತವರ ಮನೆ ಶ್ರೇಷ್ಠ ಅನ್ನುವಂಥ ಕುರಿತಾಗಿರುವಂಥದ್ದು ಈ ಪದ್ಯಭಾಗ. ಈಗ ಯಾವ ಪದ್ಯಗಳನ್ನ ಅಭ್ಯಾಸ ಮಾಡಿದ್ರೆ ಅನ್ನುವಂಥದ್ದ ಪುನರ್ಮನನ ಮಾಡ್ಕೊಳ್ಳೋಣ. ಮತ್ತೊಮ್ಮೆ ಆ ಪದ್ಯಗಳನ್ನು ನೋಡೋಣ ಈ ತರಗತಿಯಲ್ಲಿ. ಬಂಗಾರ ಬಳೆ ಇಟ್ಟು ಬೈಬೇಡ ಬಡವನ್ನ, ಬಂಗಾರ ನಿನಗೆ ಸ್ಥಿರವಲ್ಲ, ಸ್ಥಿರ ಅಂದ್ರೆ ಶಾಶ್ವತ, ಸ್ಥಿರ ಅಂದ್ರೆ ಶಾಶ್ವತ. ಪರೀಕ್ಷೆಯಲ್ಲಿ ಅರ್ಥ ಅಂತ ಅರ್ಥ ಬರೆಯಲಿ ಅಂತ ಎರಡು ಅಂಕಗಳಿಗೆ ಕೇಳ್ತಾನೆ, ಸಮಾನಾರ್ಥಗಳನ್ನು ಬರೆಯಲಿ ಅಂತ ಕೇಳ್ತಾನೆ. ಹಾಗಾಗಿ ಸ್ಥಿರ ಅಂದ್ರೆ ಶಾಶ್ವತ, ಬಂಗಾರ ನಿನಗೆ ಶಾಶ್ವತವಲ್ಲ. ಬಂಗಾರ ಬಳೆ ಇಟ್ಟು ಬೈಬೇಡ ಬಡವನ್ನ, ಬಂಗಾರ ನಿನಗೆ ಸ್ಥಿರವಲ್ಲ. ಮಧ್ಯಾಹ್ನದ ಬಿಸಿಲು ಒಳ್ಳೊಂದು ತಡವಲ್ಲ. ಬಡತನ ಬಂದಾಗ ಬಡಿಬೇಡ ಬಾಲರ್ನ, ಬಡತನ ಬಂದಾಗ ಬಡಿಬೇಡ ಬಾಲರ್ನ, ಆಡ್ಯಾಡಿ ಬಂದು ತಡಿಮೇಲ, ಆಡ್ಯಾಡಿ ಬಂದು ತಡಿಮೇಲ, ಆಡಿದರೆ ಬಡತನವೆಲ್ಲ ಮೈಲಾಗಿ. ಉತ್ತಮರ ಗೆಳತನ ಪುತ್ತಾಳಿ ಬಂಗಾರ, ಮತ್ತ ಏನಾರ ಗೆಳತನ ಮಾಡಿದರ ಬಡತನವೆಲ್ಲ ಬಯಲಾಗಿ, ಬಯಲಾಗಿ ಕಡಿಮೆಯಾಗಿ. ಉತ್ತಮರ ಗೆಳತನ ಪುತ್ತಾಳಿ ಬಂಗಾರ, ಮತ್ತ ಏನಾರ ಗೆಳತನ ಮಾಡಿದರ ಇತ್ತಾಳೆಗಿಂತ ಬಲುಹೀನ. ಮಂದಿ ಮಕ್ಕಳೊಳಗೆ ಚಂದ ಬಂದಿರಬೇಕ ನಂದಿಯ ಶಿವನ ದಯದಿಂದ, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕ. ಇದ್ದಾರ ಇರಬೇಕು ಬುದ್ಧಿವಂತರ ನೆರೆಯ, ಇದ್ದಾರ ಇರಬೇಕು ಬುದ್ಧಿವಂತರ ನೆರೆಯ. ಕುದ್ದಾರ ಕೇಳಿ ಕುಲುಗೇಡಿ, ಕುದ್ದಾರ ಕೇಳಿ ಕುಲುಗೇಡಿ ನೆನೆಯಿದ್ದು ಇದ್ದುಟು ಬುದ್ಧಿ ಕಂಡ. ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಎಲ್ಲಾದ್ರೆ ಸುತ್ತು ಸುತ್ತು ಕಣ್ಣ ಸುಣ್ಣ ದರಡಾಯ್ತು ದೇವಾವು, ಕಷ್ಟವನ್ನು ಬಿಡಿಸೋ ಸೃಷ್ಟಿ ಉಡೆಯ. ಬ್ಯಾಸಾಗಿ ದಿವಸಾಗ ಬೇವಿನ ಮರ ತಂಪು, ಭೀಮಾರತಿ ಎಂಬ ಬಳಿ ತಂಪು ಅಳೆದವ ನೀ ತಂಪು ನನ್ನ ತವರಿಗೆ. ವಿದ್ಯಾರ್ಥಿಗಳೇ, ಇಷ್ಟು ಅರ್ಧ ಭಾಗವನ್ನು ನಾವು ಈ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದೆ ಇರುವಂತಹ ಮೌಲ್ಯಗಳನ್ನು ಬಿಂಬಿಸುವಂತಹ ತಂದೆ ತಾಯಿ ಗಂಡ ಮನೆ ಮಕ್ಕಳು ಕುಟುಂಬವನ್ನ ಒಂದು ಚಿಕ್ಕ ಸಮೂಹವನ್ನು ಪ್ರತಿನಿಧಿಸುವಂತಹ ನೀತಿಯನ್ನು ಇರುವಂತಹ ತ್ರಿಪದಿಗಳಿಂದ ಅನೇಕ ಇದ್ದಾವೆ. ಅವುಗಳನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ನಿಮಗೆ ಇದರಲ್ಲಿ ಏನಾದರೂ ಗೊತ್ತಾಗಲಿಲ್ಲ ಅಂತ ದಯಮಾಡಿ ತಿಳಿಸಿ. ಧನ್ಯವಾದಗಳು.
ಕ್ಲೋಸ್ ಮಾಡಿ ಏನಿದೆ ಎಷ್ಟು ಇದೊಂದು ಮಾಡಿದಷ್ಟು